ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ ಗೆ ನಿಮ್ಗೆ ಸ್ವಾಗತ ಸುಸ್ವಾಗತ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಸಾಕಷ್ಟು ಜನ ಕೇಳ್ತಿದ್ರು ಮತ್ತೆ ಅನ್ನಭಾಗ್ಯ ಯೋಜನೆ ಹಣ ಅಂತೂ ಯಾರಿಗೂ ಇದುವರೆಗೂ ಹಣನೇ ಕ್ರೆಡಿಟ್ ಆಗಿಲ್ಲ ಯಾಕೆ ಅನ್ನಭಾಗ್ಯ ಯೋಜನೆಯ ಹಣ ಬಂದಿಲ್ಲ ಯಾವಾಗ ರಿಲೀಸ್ ಮಾಡ್ತಿದ್ದಾರೆ ಏನು ಅನ್ನುವಂತಹ ಒಂದು ಅಪ್ಡೇಟ್ಸ್ ಕೂಡ ಈ ವಿಡಿಯೋದಲ್ಲಿ ಸಿಗಲಿದೆ ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಕ್ ಟ್ರೈ ಮಾಡಿ ಅದಕ್ಕೆ ಮುಂಚೆ ಯಾರ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ವಿಡಿಯೋಗೊಂದು ಲೈಕ್ ಆದ್ರೆ ಕೊಡಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಕೊಡೋದ್ರಿಂದ ನಮ್ಗೆ ಹೆಚ್ಚಿಗೆ ಎಸ್ ಮಾಡಿ ತಿಳಿಸೋದಕ್ಕೆ ಒಂದು ಪ್ರೋತ್ಸಾಹ ಸಿಗುತ್ತೆ ಪ್ರತಿಯೊಬ್ರು ವಿಡಿಯೋ ಕೊನೆವರೆಗೂ ನೋಡಿ ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದಿರೋ ಎಲ್ಲರಿಗೂ ನಾನು ಒಂದು ಹೃದಯ ಪೂರ್ವಕ ಧನ್ಯವಾದಗಳು ನೋಡಿ ಈಗ ನಾನು ಡೈರೆಕ್ಟ್ ಟಾಪಿಕ್ ಗೆ ಬರ್ತೀನಿ ಏನಂತ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣದ ಬಗ್ಗೆ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಒಂದು ಕ್ಲಾರಿಟಿ ಕೊಡೋದಕ್ಕಿಂತ ಮುಂಚೆ ನಿಮ್ಗೆ ಅನ್ನಭಾಗ್ಯ ಯೋಜನೆಯ ಹಣದ ಬಗ್ಗೆ ತಿಳಿಸ್ತಿದ್ದೀನಿ ನೋಡಿ ಏನಂದ್ರೆ ಇದು ಅನ್ನಭಾಗ್ಯ ಯೋಜನೆದು ಜನವರಿ ತಿಂಗಳಿನ ಹಣನೇ ಸಾಕಷ್ಟು ಜನರಿಗೆ ಇನ್ನು ಇದುವರೆಗೂ ಹಣನೇ ಜಮಾ ಆಗಿಲ್ಲ ಜನವರಿ ತಿಂಗಳಿನ ಹಣ ಬಂದ್ಬಿಟ್ಟು ಫೆಬ್ರವರಿಯಲ್ಲಿ ಜಮಾ ಆಗಬೇಕಿತ್ತು ಆದ್ರೆ ಅನ್ನಭಾಗ್ಯ ಯೋಜನೆಯ ಹಣ ಜಮಾ ಆಗಿಲ್ಲ ಈಗ ಒಬ್ಬೊಬ್ಬರಿಗೆ ನೂರ ಎಪ್ಪತ್ತು ರೂಪಾಯಿ ಲೆಕ್ಕದಲ್ಲಿ ಹಣ ಆದ್ರೆ ಬರಬೇಕಿತ್ತು ಈಗ ಮನೆಯಲ್ಲಿ ನಾಲ್ಕು ಜನ ಇದಾರೆ ಅಂದ್ರೆ ಆರ್ನೂರ ರೂಪಾಯಿ ಹಣ ಆದ್ರೆ ಬರಬೇಕಿತ್ತು ಆದ್ರೆ ಇನ್ನು ನಿಮ್ಮ ನಿಮ್ಮ ಖಾತೆಗಳಿಗೆ ಹಣ ಆದ್ರೆ ಕ್ರೆಡಿಟ್ ಆಗಿಲ್ಲ ಈ ಕಾರಣದಿಂದ ಸಾಕಷ್ಟು ಜನ ಅನ್ನ ಬಗ್ಗೆ ಯೋಜನೆ ನಿಲ್ಸ್ಬಿಟ್ಟಿದಾರಾ ಇಲ್ಲ ನಮ್ಗೆ ಅನ್ನ ಬಗ್ಗೆ ಯೋಜನೆ ಇನ್ ಹಣ ಇನ್ ಮುಂದೆ ಕೊಡದೆ ನಮ್ಗೆ ಅಕ್ಕಿನೇ ಕೊಡ್ತಾರ ಹತ್ತು ಕೆಜಿ ಅಕ್ಕಿನೇ ಕೊಡ್ತಾರ ಅಂತ ನೀವು ಕೇಳ್ಬೋದು ಇಲ್ಲಿ ಹತ್ತು ಕೆಜಿ ಅಕ್ಕಿನೇ ಕೊಡೋದಕ್ಕೆ ಗವರ್ನಮೆಂಟ್ ಒಂದು ಪ್ಲಾನ್ ಆದ್ರೆ ಮಾಡಿತ್ತು ಆದ್ರೆ ಈಗ ಅಕ್ಕಿ ಸಿಕ್ತಿಲ್ವಾ ಸ್ವಲ್ಪ ಶಾಂತಿ ಶಾರ್ಟೇಜ್ ಆಗ್ತಿರುವಂತಹ ಕಾರಣದಿಂದ ನಿಮಗೆ ಜನವರಿ ತಿಂಗಳಿನ ಹಣ ಕೂಡ ಏನ್ ಮಾಡ್ತಿದ್ದಾರೆ ಅಂದ್ರೆ ಅಕ್ಕಿ ಹಣನೇ ನಿಮಗೆ ಕೊಡ್ತಿದ್ದಾರೆ ಹಾಗಾದ್ರೆ ಅಕ್ಕಿ ಹಣ ನಮ್ಮ ನಮ್ಮ ಖಾತೆಗಳಿಗೆ ಯಾವಾಗ ಜಮಾ ಮಾಡಲಿದ್ದಾರೆ ಅಂತ ನೀವೆಲ್ಲರೂ ಕೇಳಬಹುದು ಅಕ್ಕಿ ಹಣ ನಿಮ್ಮ ನಿಮ್ಮ ಖಾತೆಗಳಿಗೆ ಯಾವಾಗ ಜಮಾ ಮಾಡ್ತಾರ ಅಂದ್ರೆ ಸೋಮವಾರ ಅಂದ್ರೆ ಈಗ ನೆಕ್ಸ್ಟ್ ಬರುವಂತಹ ಸೋಮವಾರ ಇವತ್ತು ಬಂದ್ಬಿಟ್ಟು ಶನಿವಾರ ನೆಕ್ಸ್ಟ್ ಭಾನುವಾರ ಸೋಮವಾರ ಬಂದ್ಬಿಟ್ಟು ಹಣ ಆದ್ರೆ ರಿಲೀಸ್ ಮಾಡ್ತಿದಾರೆ ಅನ್ನಭಾಗ್ಯ ಯೋಜನೆ ಎಲ್ಲರಿಗೂ ಸೋಮವಾರ ನಿಮ್ಮ ನಿಮ್ಮ ಖಾತೆಗಳಿಗೆ ಅನ್ನಭಾಗ್ಯ ಯೋಜನೆಯ ಹಣ ಆದ್ರೆ ಜಮಾ ಆಗುತ್ತೆ ಇದ್ರ ಬಗ್ಗೆ ಯಾರೋ ತಲೆ ಕೆಡ್ಸ್ಕೋಬೇಡಿ ಮತ್ತೆ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣ ಅಂದ್ರೆ ಇದು ಏಳನೇ ಕಂತಿನ ಹಣ ಅಂದ್ರೆ ಫೆಬ್ರವರಿ ತಿಂಗಳಿನ ಹಣ ಓಕೆನಾ ಈಗ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣ ಅಂದ್ರೆ ಜನವರಿ ತಿಂಗಳಿನ ಹಣ ಬಂದ್ಬಿಟ್ಟು ಫೆಬ್ರವರಿಯಲ್ಲಿ ನಿಮ್ಗೆ ಜಮಾ ಆಗಿತ್ತು ಇದೇ ರೀತಿಯಾಗಿ ನಿಮ್ಗೆ ಏನಾಗುತ್ತೆ ಅಂದ್ರೆ ಫೆಬ್ರವರಿ ತಿಂಗಳಿನ ಹಣ ಬಂದ್ಬಿಟ್ಟು ಮಾರ್ಚ್ ನಲ್ಲಿ ಜಮಾ ಆಗುತ್ತೆ ಓಕೆನಾ ಈಗ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣ ಬಂದು ಮಾರ್ಚ್ ತಿಂಗಳಿನಲ್ಲಿ ನಿಮ್ಮ ನಿಮ್ಮ ಖಾತೆಗಳಿಗಾದ್ರೆ ಜಮಾ ಆಗಲಿದೆ ಇದ್ರ ಬಗ್ಗೆನು ನೀವು ತಲೆ ಕೆಡ್ಸ್ಕೊಳುವಂತ ಅವಶ್ಯಕತೆ ಆದ್ರೆ ಇಲ್ಲ ಮತ್ತೆ ಇನ್ನು ಕೆಲವರಿಗೆ ಗೃಹಲಕ್ಷ್ಮಿ ಯೋಜನೆ ಆರನೇ ಕಂತಿನ ಹಣ ಇದುವರೆಗೂ ಜಮಾನೆ ಆಗಿಲ್ಲ ಓಕೆನಾ ಆರನೇ ಕಂತಿನ ಹಣ ನಮಗೆ ಬಂದೇ ಇಲ್ಲ ಅಂತ ನೀವು ಸಾಕಷ್ಟು ಜನ ಭಯ ಪಡ್ತಿದ್ರಲ್ಲ ಆರನೇ ಕಂತಿನ ಹಣ ಬಂದಿಲ್ಲ ಇದುವರೆಗೂ ಅಂದ್ರೆ ಇದು ಈ ತಿಂಗಳು ಎಂಡೊಳಗಡೆ ವೇಟ್ ಮಾಡಿ ಈ ತಿಂಗಳು ಎಂಡ್ ಆದ್ಮೇಲೆ ನಿಮ್ಗೆ ಹಣ ಬಂದಿಲ್ಲ ಅನ್ನೋದಾದ್ರೆ ನೀವು ತಲೆ ಕೆಡ್ಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಏಳನೇ ಕಂತಿನ ಹಣದ ಜೊತೆಗೆ ಸೇರಿಸಿ ಏನ್ ಮಾಡ್ತಾರೆ ಅಂದ್ರೆ ಹಣ ಆದ್ರೆ ಜಮಾ ಮಾಡ್ತಾರೆ ಆರ್ನೇ ಕಂತು ಏಳನೇ ಕಂತು ಒಟ್ಟಿಗೆ ನಿಮ್ಗೆ ಏನ್ ಮಾಡ್ತಾರೆ ಮಾರ್ಚ್ ತಿಂಗಳಿನಲ್ಲಿ ಜಮಾ ಆದ್ರೆ ಮಾಡ್ತಾರೆ ಈಗ ಪೆಂಡಿಂಗ್ ಹಣ ಅಂತೂ ಆಲ್ಮೋಸ್ಟ್ ಎಲ್ಲರಿಗೂ ಕ್ಲಿಯರ್ ಆಗಿದೆ ಯಾರ್ಯಾರದು ಎಲ್ಲ ದಾಖಲೆಗಳು ಕರೆಕ್ಟ್ ಆಗಿದೆಯೋ ಎಲ್ಲಾರದು ಕ್ಲಿಯರ್ ಆಗಿದೆ ನಿಮಗೂ ಇನ್ನು ಏನಾದ್ರೂ ಬಂದಿಲ್ಲ ಅನ್ನೋದಾದ್ರೆ ಕಾಮೆಂಟ್ ಮಾಡಿ ಓಕೆನಾ ಮತ್ತೆ ನೋಡಿ ನಿಮ್ಗೆ ಯಾವುದೇ ಯೋಜನೆಗಳ ಬಗ್ಗೆ ಆಗಲಿ ಏನೇ ಡೌಟ್ಸ್ ಇದ್ರು ವಿಡಿಯೋ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದ್ರೆ ಬರುತ್ತೆ